ಒಬ್ಬನೇ ಇದ್ದೀನಿ ಇಲ್ಲಿ ನಾನು ಮುಗಿಸ್ಬಿಡ್ಬೋದು ನಿನ್ನನ್ನ ತಮಾಷೆಗೂ ಆತರ ಮಾತಾಡ್ಬಿಡ ಕಣೋ ನಾನು ನಿನ್ ಕ್ಲೋಸ್ ಫ್ರೆಂಡ್ ನನಗೆ ನಿನ್ ಬಗ್ಗೆ ಹಿಂದುಮತಿ ಬಗ್ಗೆ ನಿನ್ ಹುಟ್ಟ ಮಗು ಬಗ್ಗೆ ಯೋಚನೆ ಕಣೋ ನನಗೇನಾದ್ರೂ ಆದ್ರೆ ನೀನ್ ಅವ್ರ ಕೈ ಬಿಡಲ್ಲ ಅನ್ನೋ ನಂಬಿಕೆ ನನಗೆ ನನಗೆ ಕಲ್ಪನೆ ಮಾಡ್ಕೊಳಕ್ಕೂ ಆಗಲ್ಲ ಕಣೋ ನನ್ನ ಹೋರಾಟ ನನಗೆ ನಿನ್ನ ರಾಜಕೀಯ ನಿನಗೆ ಅದಕ್ಕೂ ನಮ್ಮ ಗೆಳೆತನಕ್ಕೂ ಗಂಟು ಹಾಕ್ಬೇಡ ನನ್ನ ಮಾತು ಕೇಳು ಯಾವ ಮಂತ್ರಿಗಿರಿ ಆಮಿಷ ಒಡ್ಡಿದ್ದಾರೆ ಅವತ್ತು ನಾನು ಆಡಿದ ಮಾತು ನಿಜ ಆಗೋಯ್ತು ಮಾರನೇ ದಿನ ಬನ್ನೇರುಘಟ್ಟ ರೋಡಲ್ಲಿ ಅವನ್ ಹೇಳ ಅವನ್ ಕೊಲೆ ಯಾರು ಮಾಡಿದ್ರು ಅಂತ ಗೊತ್ತಾಗ್ಲಿಲ್ಲ ಸಾವಿತ್ರಿ ನಿನ್ ಮೇಲೆ ಆಣೆ ಮಾಡಿ ಹೇಳ್ತೀನಿ ನಾನು ಆ ಕೊಲೆ ಮಾಡಿಲ್ಲ ನಾನು ನನ್ನ ದಾಮೋದರ್ನ ಕೊಲೆ ಮಾಡ್ತೀನ ಖಂಡಿತವಾಗ್ಲೂ ಇಲ್ಲ ರೀ ಇಂಟರ್ವ್ಯೂನಲ್ಲಿ ನರಸಿಂಹರಾವ್ ವಿರುದ್ಧ ಆಪಾದನೆ ಮಾಡಬೇಕಾಗಿತ್ತು ಮನೆಯಿಂದ ಹೊರಗಾಕದ ಸೆರೆ ಹಿಡ್ಕೊಂಡು ನೂಕದ ಜುಟ್ಟು ಹಿಡ್ಕೊಂಡು ಎಳೆದಾಡದ ಇದು ಹೆಡ್ಲೈನ್ಸ್ ಆಗೋದು ಅಯ್ಯೋ ಅದೆಲ್ಲ ತುಂಬಾ ಎಕ್ಸಾಜರೇಟ್ ಆಗಲ್ವಾ ಮೇಡಮ್ ತುಂಬಾ ಚೀಪ್ ಅಲ್ವಾ ಅದು ಅಲ್ಲದೆ ಮನೇಲಿ ನಡೆದಿರೋ ವಿಷಯ ಪರ್ಸನಲ್ ಅಲ್ವಾ ನಿಂದು ಪರ್ಸನಲ್ ಅಂತ ಯಾವುದು ಇಲ್ಲ ಅಹಲ್ಯ ರಾಜಕೀಯಕ್ಕೆ ಬಳಕೆ ಆಗದೆ ಇರೋದು ಯಾವುದು ಇರಬಾರದು ನಾಳೆ ಒಂದು ಪ್ರೆಸ್ ಮೀಟ್ ಕರೀತಾ ಇದ್ದೀನಿ ಅದರಲ್ಲಿ ನರಸಿಂಹನ್ ವಿರುದ್ಧ ನಾನು ಆಗ್ಲೇ ಹೇಳಿದ ಆಪಾದನೆಗಳನ್ನೆಲ್ಲ ಮಾಡು ನಿನ್ನೆ ನನಗೆ ಬಿದ್ದು ಒಂದು ಕನಸಿನ ಬಗ್ಗೆ ನಿಮ್ಮ ಹತ್ರ ಹೇಳಬೇಕು ಅಹಲ್ಯ ಹತ್ಯೆಗೆ ವಿರೋಧ ಪಕ್ಷದಿಂದ ಎಲೆಕ್ಷನ್ಗೆ ಶಿರಾಪುರಕ್ಕೆ ಟಿಕೆಟ್ ಸಿಕ್ಬಿಟ್ಟಿದೆ ಆಡಳಿತ ಪಕ್ಷದಿಂದ ಅವಳ ಎದುರಾಳಿ ಯಾರು ಗೊತ್ತಾ ಪರಶುರಾಮ್ ಅಣ್ಣ ಬತ್ತಿರೋವರೆಗೂ ಸೀತಾಪುರಕ್ಕೆ ಯಾವುದೇ ನರಪಿಳ್ಳೆಗೂ ಎಂಟ್ರಿ ಇಲ್ಲ ಅತ್ತೆ ನೋಡಿದ್ರೆ ನರಹರಿನ್ ಹೇಗಾದ್ರೂ ಮಾಡಿ ಕರ್ಕೊಂಬ ಸಾವಿತ್ರಿ ಅಂತಾರೆ ಆದ್ರೆ ಇವರು ನರಹರಿ ಹತ್ರ ಮಾತಾಡೋದಾಗ್ಲಿ ಭೇಟಿ ಮಾಡೋ ಪ್ರಯತ್ನ ಪಟ್ರೆ ನನ್ನ ಅಣೆ ಅಂತ ಹೇಳಿದ್ದಾರೆ ನಾನು ಏನಕ್ಕ ಮಾಡ್ಲಿ ಪ್ರೆಸ್ ಮೀಟ್ ಇಂಟರ್ವ್ಯೂಸ್ ಅಂತ ಹೋದಾಗ ನಿಮ್ಮ ಅಣ್ಣನ ಬಗ್ಗೆ ಪ್ರಶ್ನೆಗಳು ಕೇಳ್ತಾರೆ ನಾನು ಅದಕ್ಕೆ ಉತ್ತರ ಕೊಡ್ಬೇಕಾಗತ್ತೆ ಉತ್ತರ ಕೊಡು ಆದ್ರೆ ನಡೆದಿದ್ದನ್ನ ನಡೆದ ಹಾಗೆ ಹೇಳು ಬಣ್ಣ ಹಚ್ಚಿ ಹೇಳ್ಬೇಡ ಯಾಕೆಂದ್ರೆ ಅಣ್ಣ ಯಾವಾಗ್ಲೂ ನಿಜಾನೇ ಹೇಳೋದು ಸತ್ಯ ಹರಿಶ್ಚಂದ್ರ ನಿಮ್ಮ ಅಣ್ಣ ವಿರೋಧ ಪಕ್ಷದವರು ಅಹಲ್ಯ ಮೇಡಮ್ನ ಲಾಂಚ್ ಮಾಡೋದಕ್ಕೆ ದೊಡ್ಡ ಫಂಕ್ಷನ್ ಮಾಡ್ತಾ ಇದ್ದಾರೆ ಪಬ್ಲಿಸಿಟಿ ಅಲ್ವಾ ಮಾಡ್ತಾರೆ ಬಿಡು ನರಹರಿಯವ್ರ ಜೊತೆ ಸ್ವಲ್ಪ ಸಮಾಧಾನದಿಂದ ಮಾತಾಡ್ಬೋದಾಗಿತ್ತು ಅವ್ರ ಸ್ವಭಾವ ನಿಮಗೆ ಗೊತ್ತು ಇದು ನಂದೇನ್ ತಪ್ಪು ನಾನಿ ನಾನೇನು ಅವನ ಮುಂದೆ ತಲೆ ತಗ್ಸಿ ನಿಲ್ಬೇಕಿತ್ತ ಅದು ಅಹಲ್ಯ ಆಟ ನೋಡಿದ್ಮೇಲೂ ನರಹರಿ ಅವ್ರಿಗೂ ರಾಜಕೀಯಕ್ಕೂ ಸಂಬಂಧನೇ ಇಲ್ವಲ್ಲಣ್ಣ ಆ ಹಿಂದುಮತಿ ಸಾಕು ಚಿಕ್ಕಮ್ಮ ನಾನು ಚಿಕ್ಕವಳು ಆದ್ರೂ ಹೇಳ್ತೀನಿ ಇಷ್ಟು ಸಣ್ಣ ವಿಚಾರಕ್ಕೆ ನೀವು ಮನೆ ಬಿಟ್ಟು ಹೋಗೋ ಅಂತ ಮನೆ ಬಿಟ್ಟು ಹೋಗಿದ್ದಲ್ಲ ಅಮೃತ ಕತ್ ಹಿಡ್ದು ಆಚೆ ದಬ್ಬಿದ್ದು ಸದ್ಯ ಸ್ವಲ್ಪ ತಡವಾಗಾದ್ರೂ ನಿಮ್ ಚಿಕ್ಕಪ್ಪಂಗೆ ಬುದ್ಧಿ ಬಂತು ನಂಗೂ ಹೇಳಿ ಹೇಳಿ ಸಾಕಾಗಿತ್ತು ಸಾವಿತ್ರಿ ದರಿದ್ರದವಳು ಇಲ್ಲೆಲ್ಲ ತಯಾರು ಮಾಡಿ ಊರಿಗೆ ಎದ್ಬಿಟ್ಲು ನೋಡ್ತಾ ಇರುವ ಅಮೃತ ನಿನ್ನೂ ಅಷ್ಟೇ ಒಂದಲ್ಲ ಒಂದಿನ ಈ ಮನೆಯಿಂದ ಹೊರಗಾಗ್ತಾಳೆ ಆ ಕೆಲಸದವಳು ಯಾರು ನಿನ್ನ ಈ ಮನೆಯೊಳಗೆ ಬಿಟ್ಟವರು ಅಂದ್ರೆ ಈ ಮನೆ ಯಜಮಾನನ ಪರ್ಮಿಷನ್ ತಗೊಂಡ್ಬರ್ಬೇಕು ಅಂತ ಗೊತ್ತಿಲ್ವಾ ಓಹೋ ಆತರ ಬೇರೆ ಇದೆಯಾ ನಿನಗೆ ಆ ಸಂಸ್ಕಾರ ಇಲ್ಲ ಬಿಡು ಮಿಸ್ಟರ್ ನರಸಿಂಹರಾವ್ ನನ್ನ ಮತ್ತೆ ನನ್ನ ಗಂಡನ ವಸ್ತುಗಳನ್ನ ತಗೊಂಡು ಹೋಗ್ಬೋದಾ ಸಾವಿತ್ರಿ ಈ ಮನೆ ಸೊಸೆ ನರಸಿಂಹರಾವ್ ಹೆಂಡತಿ ಅವಳನ್ನ ನೀನು ಮನೆ ಕೆಲಸದವಳು ಅಂತ ಕರಿತೀಯಲ್ಲ ಮೊದಲು ಹೋಗಿ ಅವಳ ಪರ್ಮಿಷನ್ ತಗೊಂಡ್ ಬಾ ಅದಕ್ಕಿಂತ ಹೆಚ್ಚಿಗೆ ಮರ್ಯಾದೆ ನಿನಗೆ ಕೊಡಕ್ಕಾಗಲ್ಲ ಸಾವಿತ್ರಿ